ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇತ್ತೀಚೆಗೆ ಬಾಲಿವುಡ್ನ ಖ್ಯಾತ ನಟರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಅನೇಕ ವಿಷಯಗಳನ್ನ ಅವರು ಚರ್ಚೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಯುಪಿಎನ್ನ ಭಾರತದ ಅತ್ಯಂತ ಚಲನಚಿತ್ರ ಸ್ನೇಹಿ ರಾಜ್ಯ ಅನ್ನುವುದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಸಲಿಗೆ ಯೋಗಿ ಆದಿತ್ಯನಾಥ್ ಯುಪಿಯಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಬೇಕು ಅನ್ನುವುದು ಬಹುದಿನದ ಕನಸಾಗಿದೆ ಅದಕ್ಕಾಗಿ ಈಗ ಬಾಲಿವುಡ್ನ ದಿಗ್ಗಜರನ್ನ ಭೇಟಿ ಮಾಡುವುದಕ್ಕಂತಾನೆ ಸಮಯವನ್ನ ಮೀಸಲಿಟ್ಟಿದ್ರು ಈಗಾಗಲೇ ನಟ ಜಾಕಿ ಶ್ರಾಫ್ ಗಾಯಕ ಕೈಲಾಶ್ ಖೇರ್ ಗಾಯಕ ಸೋನು ನಿಗಮ್ ನಟ ರವಿ ಕಿಶನ್ ನಿರ್ಮಾಪಕ ಬೋನಿ ಕಪೂರ್ ಹಾಗೂ ನಟ ಸುನಿಲ್ ಶೆಟ್ಟಿ ಅವರೊಂದಿಗೆ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನಟ ಸುನಿಲ್ ಶೆಟ್ಟಿ ಬಾಲಿವುಡ್ಗೆ ಸಂಬಂಧಪಟ್ಟ ಹಾಗೆ ಕೆಲ ಗಂಭೀರ ವಿಚಾರಗಳನ್ನು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮುಂದೆ ಇಟ್ಟಿದ್ದಾರೆ ಅದರಲ್ಲೂ ಬಾಯ್ಕಾಟ್ ವಿಷಯ ಕೂಡ ಇತ್ತೀಚೆಗೆ ಬಾಲಿವುಡ್ನ ಅನೇಕ ಸಿನಿಮಾಗಳು ಬಾಯ್ಕಾಟ್ಗೆ ಗುರಿಯಾಗ್ತಾ ಇದೆ ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಅನುಭವಿಸ್ತಾ ಇವೆ ಈಗ ನಟ ಶಾರುಖ್ ಖಾನ್ ಹಾಗೂ ನಟಿ ದೀಪಿಕಾ ಪಡುಕೋಣೆ ಅಭಿನಯದ ಪಠಾಣ್ ಸಿನಿಮಾ ಕೂಡ ರಿಲೀಸ್ ಆಗಲಿದೆ ಈ ಸಿನಿಮಾ ಕೂಡ ಬಾಯ್ಕಾಟ್ಗೆ ಟಾರ್ಗೆಟ್ ಆಗುವ ಭಯ ಸಿನಿಮಾ ನಟರದ್ದು ನಿರ್ಮಾಪಕರಿಗೂ ಕೂಡ ಇದೇ ಕಾಡ್ತಾ ಇದೆ ಅದರಿಂದ ಈ ಬಾಯ್ಕಾಟ್ ಅನ್ನೋ ವಿಷಯವನ್ನೇ ರದ್ದುಪಡಿಸಿ ಎಂದು ಕೇಳಿಕೊಂಡಿದ್ದಾರೆ ಸಾಧ್ಯವಾದರೆ ಪಿಎಂ ನರೇಂದ್ರ ಮೋದಿಯವರ ಗಮನಕ್ಕೂ ವಿಷಯ ತಂದ್ರೆ ಒಳ್ಳೆಯದು ಅಂತ ವಿನಂತಿ ಮಾಡಿದ್ದಾರೆ ಬೋನಿ ಕಪೂರ್ ಕೂಡ ಸುನಿಲ್ ಶೆಟ್ಟಿ ಮಾತಿಗೆ ಬೆಂಬಲ ಕೊಡುತ್ತಾ ಯೋಗಿ ಆದಿತ್ಯನಾಥ್ ಅವರು ಯುಪಿಯನ್ನ ಅಪರಾಧ ಮುಕ್ತ ರಾಜ್ಯವನ್ನಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂಬೈನಂತೆ ಯುಪಿಯಲ್ಲಿಯೂ ಹೆಚ್ಚಿನ ಸಿನಿಮಾಗಳ ಚಿತ್ರೀಕರಣ ನಡೆಯಲಿದೆ ಎಂದು ಹೇಳಿದರು ಹೀಗೆ ಸಭೆಯಲ್ಲಿ ಇದ್ದವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನ ಯೋಗಿ ಆದಿತ್ಯನಾಥ್ ಮುಂದೆ ಇಟ್ಟಿದ್ದಾರೆ ಈಗ ಉತ್ತರ ಪ್ರದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸ ಫಿಲ್ಮ್ ಸಿಟಿ ನಿರ್ಮಾಣ ಮಾಡುವ ಯೋಜನೆ ಆರಂಭವಾಗಲಿದ್ದು ಇದರಿಂದ ಭವಿಷ್ಯದಲ್ಲಿ ಯುಪಿ ರಾಜ್ಯಕ್ಕೆ ಲಾಭವಾಗಲಿದೆ ಅನ್ನುವ ಲೆಕ್ಕಾಚಾರ ಕೂಡ ನಡೀತಾ ಇದೆ